ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೈನರ್ಸೀಪುರ, ಇದರ ವತಿಯಿಂದ 2018-19 ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರವನ್ನು ತುಂಬಲ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಇದರ ಅಂಗವಾಗಿ ರಾಮದೇವರ ಬೆಟ್ಟದಲ್ಲಿ ನಾವು ಸಮಾಧಾನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಆ ಬೆಟ್ಟದ ಮೇಲೆ ಕಟ್ಟಡದ ನಿರ್ಮಾಣಕ್ಕಾಗಿ ಜಲ್ಲಿಕಲ್ಲು ಮತ್ತು ಹಾಗೆಯೇ ಡಸ್ಟನ್ನು ನಾವು ಸಾಗಾಣಿಕೆಯನ್ನು ಮಾಡುವ ಮೂಲಕ ಒಂದು ಅರ್ಥಪೂರ್ಣವಾಗಿ ಸಮಾಧಾನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಮಾಧಾನ ಕಾರ್ಯಕ್ರಮಕ್ಕೆ ಆ ತುಂಬಲ ಗ್ರಾಮದ ಯುವಕರು ಸಹ ನಮಗೆಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ, ಸಹಕಾರ ನೀಡ್ತಾ ಇದ್ದಾರೆ, ಮತ್ತು ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮ್ಮ ತುಂಬಲ ಗ್ರಾಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಟಿ ನರಸೀಪುರವರು ವಾರ್ಷಿಕ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇಂದು ನಮ್ಮ ತುಂಬಲ ಗ್ರಾಮದ ಶ್ರೀ ಕಂಬದರಾಮನ ಬೆಟ್ಟದ ಸುತ್ತಮುತ್ತ ಹಾಗೂ ಮೇಲೆ ಕಟ್ತಿರುವಂಥ ಗೋಪುರಕ್ಕೆ ಜಲ್ಲಿಕಲ್ಲು ಹಾಗೂ ಡಸ್ಟ್ನ ಕೆಳಗಡೆಯಿಂದ ಮೇಲ್ಗಡೆಗೆ ಸಾಗಿಸ್ತಿದ್ದಾರೆ. ಇದು ನಮಗೆ ತುಂಬ ಖುಷಿಯಾದ ವಿಷಯ. NSS ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ, ತುಂಬಲದ ಗ್ರಾಮದ ಯುವಕರ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೆ. ಹಾಗೂ 100 ಜನ NSS ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ತುಂಬಲ ಗ್ರಾಮದ ಯುವಕರು ಸೇರಿಕೊಂಡು ಕೆಲಸ ಮಾಡ್ತಿದ್ದೀವಿ. ಇದು ನಮಗೆ ತುಂಬ ಖುಷಿಯಾಗ್ತಾ ಇದೆ.